न्यू नॉर्थ आयजीरा न्यूज अलर्ट नानु रम्या। ಹಾಲಿ ಮತ್ತು ಮಾಜಿ ಸಿಎಂಗಳು ಎದುರು ಬದುರಾದ ಅಪರೂಪದ ಸನ್ನಿವೇಶ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮುಂಭಾಗ ಗೋಚರಿಸಿತು ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನದ ಅಂಗವಾಗಿ ಬೆಂಗಳೂರಿನ ಕೋಡೆ ವೃತ್ತದಲ್ಲಿ ಇರುವಂತಹ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಉಭಯ ನಾಯಕರು ತೆರಳಿದರು ಮೊದಲು ತೆರಳಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾಷಣವನ್ನ ಮುಗಿಸುತ್ತಾ ಇದ್ದಂತೆ ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಥಳಕ್ಕೆ ಆಗಮಿಸಿದರು ಈ ವೇಳೆ ಅಲ್ಲಿಯೇ ಎದುರಾದ ಸಿದ್ದರಾಮಯ್ಯ ಅವರನ್ನ ಸಿಎಂ ಯಡಿಯೂರಪ್ಪ ಕೈ ಮುಗಿದು ಅಭಿನಂದಿಸಿದರು ಪ್ರತಿಯಾಗಿ ಕೈ ಮುಗಿದ ಸಿದ್ದರಾಮಯ್ಯ ನಂತರ ಕೈ ಹಿಡಿದು ಅಭಿನಂದಿಸಿದರು ಇನ್ನು ಪರಸ್ಪರ ಕೈಕುಲುಕಿದ ಉಭಯ ನಾಯಕರು 2 ನಿಮಿಷ ಮಾತುಕತೆಯನ್ನ ನಡೆಸಿದರು ಬಳಿಕ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದರು ಅಕ್ರಮ ಸಂಬಂಧದ ಬ್ಲ್ಯಾಕ್ ಮೇಲ್ ಗೆ ಹೆದರಿ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಬೋವಿ ಕಾಲೋನಿಯಲ್ಲಿ ನಡೆದಿದೆ ಬೋವಿ ಕಾಲೋನಿಯ ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನಾಗಿದ್ದಾನೆ ಸದ್ಯ ಗಂಡನನ್ನು ಕಳೆದುಕೊಂಡಿದ್ದಂತಹ ಅದೇ ಗ್ರಾಮದ ವೇದವೆಯೊಂದಿಗೆ ಸ್ವಾಮಿ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದ ಅಲ್ಲದೆ ಜನವರಿ 16 ರ ರಾತ್ರಿ 10 ರ ಸಮಯದಲ್ಲಿ ಸ್ವಾಮಿ ವಿಧವೆ ಮನೆಗೆ ಹೋಗೋದನ್ನ ನೋಡಿದ ಮೋಹನ್ ಕುಮಾರ್ ಕೂಡ ಮನೆಯೊಳಗೆ ನುಗ್ಗಿದ್ದ ಎನ್ನಲಾಗ್ತಾ ಇದೆ ನಂತರ ಸ್ವಾಮಿ ಹಾಗೂ ವಿಧವೆಯನ್ನು ಬೆತ್ತಲೆಗೊಳಿಸಿ ಮೋಹನ್ ವಿಡಿಯೋ ಮಾಡಿದ್ದಾನೆ ನನ್ನ ಜೊತೆಯಲ್ಲಿ ಆಕೆ ಸಹಕರಿಸಿದ್ರೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದಿಲ್ಲ ಸಹಕರಿಸದಿದ್ದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಸಿದಂತೆ ಇದರಿಂದ ನೊಂದ ಸ್ವಾಮಿ ತನ್ನ ಮನೆಗೆ ಬಂದು ಜನವರಿ 17 ರಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿದ್ದ ಪೋಷಕರು ಆತ್ಮಹತ್ಯೆ ಪ್ರಕರಣವೆಂದು ದಾಖಲಿಸಿ ಸುಮ್ಮನಿದ್ರು ಆದರೆ ಇದೀಗ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸದ್ಯ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಮತ್ತಷ್ಟು ಸತ್ಯವನ್ನ ಬಯಲು ಮಾಡಬೇಕಿದೆ ಕೇಂದ್ರದ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೆಸುತ್ತಾ ಇರುವಂತಹ ರೈತರ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಪ್ರತಿಭಟನಾ ನಿರತ ರೈತರು ದೆಹಲಿ ಕೆಂಪುಕೋಟೆ ಆವರಣವನ್ನು ಪ್ರವೇಶಿಸಿ ಕೆಂಪುಕೋಟೆಯ ಧ್ವಜ ಸ್ತಂಭದಲ್ಲಿ ರೈತ ಧ್ವಜವನ್ನು ಹಾರಿಸಿದ್ದಾರೆ ನೂತನ ಕೃಷಿ ಕಾಯ್ದೆ ವಿರೋಧಿಸಿ ಪ್ರತಿಭಟಿಸುತ್ತಾ ಇರುವಂತಹ ಸಾವಿರಾರು ರೈತರು ರಾಷ್ಟ್ರ ರಾಜಧಾನಿಯಲ್ಲಿ ಕೆಂಪುಕೋಟೆಗೆ ನುಗ್ಗಿ ಧ್ವಜಾರೋಹಣ ಸ್ಥಳಕ್ಕೆ ಏನು ಪ್ರವೇಶಿಸಿದ್ರು ಬಳಿಕ ಧ್ವಜ ಸ್ತಂಭ ಏರಿ ಎರಡು ಬಾವುಟಗಳನ್ನು ಹಾರಿಸಿದ್ರು ಇನ್ನು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕೆಂಪುಕೋಟೆಗೆ ರೈತರು ಮುತ್ತಿಗೆ ಹಾಕಿದ್ರು ಪ್ರಧಾನಿ ಧ್ವಜಾರೋಹಣ ಮಾಡುವ ಸ್ಥಳಕ್ಕೆ ರೈತರು ತೆರಳಿದ್ದಾರೆ Thank you.
ಸೇನು ಕೇಂದ್ರದ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೆಸುತ್ತಾ ಇರುವಂತಹ ರೈತರ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ ಹೈಕೋರ್ಟ್ ಈಗಾಗಲೇ ಏನು ತಡೆಯನ್ನು ಕೋರಿದ್ರೂ ಕೂಡ ತಡೆಯನ್ನು ಕೊಟ್ಟಿದೆ ಈಗ ಏನು ಆಲ್ರೆಡಿ ಆದ್ರೂ ಕೂಡ ರೈತರು ಪ್ರತಿಭಟನೆಯನ್ನು ನಿಲ್ಲಿಸಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ವಾಪಸ್ ತಗೊಳ್ಳಬೇಕು ಈ ಒಂದು ಕಾಯ್ದೆ ನಮಗೆ ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ರೈತರು ಪ್ರತಿಭಟನಾ ನಿರತ ರೈತರು ದೆಹಲಿ ಕೆಂಪು ಕೋಟೆ ಆವರಣವನ್ನ ಪ್ರವೇಶಿಸಿ ಕೆಂಪು ಕೋಟೆಯ ಧ್ವಜಸ್ತಂಭದಲ್ಲಿ ರೈತರ ಧ್ವಜವನ್ನ ಹಾರಿಸಿದ್ದಾರೆ ಅಂದ್ರೆ ರೈತರು ಧ್ವಜವನ್ನ ಹಾರಿಸಿರುವಂತದ್ದು ಅಂದ್ರೆ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತ ಅನಾಹುತ ನಡೆದಿರುವಂತದ್ದು ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟಿಸುತ್ತಾ ಇರುವಂತ ಸಾವಿರಾರು ರೈತರು ರಾಷ್ಟ್ರ ರಾಜಧಾನಿಯಲ್ಲಿ ಕೆಂಪು ಕೋಟೆಗೆ ನುಗ್ಗಿ ಧ್ವಜಾರೋಹಣ ಸ್ಥಳಕ್ಕೆ ಪ್ರವೇಶಿಸಿದ್ರು ಆನಂತರ ಧ್ವಜಸ್ತಂಭ ಏರಿ ಎರಡು ಬಾವುಟಗಳನ್ನು ಹಾರಿಸಿದ್ದಾರೆ ಇನ್ನು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರೈತರು ಕೆಂಪು ಕೋಟೆಗೆ ಮುತ್ತಿಗೆಯನ್ನ ಹಾಕಿರೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳಬೇಕಾಗಿರುವಂತದ್ದು ಪ್ರತಿ ಬಾರಿಯೂ ಕೂಡ ರೈತರು ಯಾವುದೇ ಹೋರಾಟವನ್ನ ಮಾಡಿದ್ರು ಕೆಂಪು ಕೋಟೆಯ ತನಕ ಬರೋದಕ್ಕೆ ಸಾಕಷ್ಟು ತಡೆಗಳನ್ನು ಕೂಡ ಮಾಡ್ತಾ ಇದ್ರು ಆದರೆ ಈ ಬಾರಿ ಎಲ್ಲಾ ಅಡೆತಡೆಗಳನ್ನು ಕೂಡ ನುಗ್ಗಿ ಎಷ್ಟೇ ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ರು ಕೂಡ ರೈತರು ಕೆಂಪು ಕೋಟೆಗೆ ನುಗ್ಗಿದ್ದಾರೆ ಅಂದ್ರೆ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಕೆಂಪು ಕೋಟೆಗೆ ರೈತರು ಮುತ್ತಿಗೆಯನ್ನ ಹಾಕಿರುವಂತದ್ದು ಪ್ರಧಾನಿ ಧ್ವಜಾರೋಹಣ ಏನು ಮಾಡ್ತಾರೆ ಅಲ್ಲಿಗೆ ಏನು ರೈತರು ತೆರಳಿದ್ದಾರೆ ಇವಿಷ್ಟು ವೀಕ್ಷಣದ ನ್ಯೂಸ್ ಅಪ್ಡೇಟ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಿ ಜೈ ಹಿಂದ್ ಜೈ ಗಣೇಶ್